रमेश जारकिहोळी वर्सस् डिकेशि फाइट गुत्तिगेदार संतोष पाटील आत्महत्ये विचारवागि महानायकन हेसरु तेगेदिरोदु केलवरिगे नन्ननु नेनेसिकोळ्ळदे इद्रे ताकत्ते बरोदिल्ल नन्न नेनपादाग मात्र ताकत् बरुत्ते सोमवारदवरेगे याके कायबेकु ಏನಿದೆ ಆಧಾರ ದಾಖಲೆಗಳು ಏನಿದೆ ಅವನ ಬಿಡುಗಡೆ ಮಾಡಿಬಿಡ್ಲಿ ಅಂತ ಹೇಳ್ತಾ ಇದ್ದಾರೆ ಡಿಕೆಶಿ ಅವರು ಏನೇ ದಾಖಲೆ ಬಿಡುಗಡೆ ಮಾಡಿದ್ರು ಸಂತೋಷ ಅಂತ ಹೇಳಿದ್ದಾರೆ ಈಶ್ವರಪ್ಪನವರ ರಾಜೀನಾಮೆ ಮತ್ತು ಈಶ್ವರಪ್ಪನವರ ಬಂಧನ ಆಗಬೇಕು ಅಂತ ಒತ್ತಾಯಿಸಿ ಅಹೋರಾತ್ರಿಯ 24 ಗಂಟೆಗಳ ಕಾಲ ಧರಣಿಗೆ ಕಾಂಗ್ರೆಸ್ ಮುಂದಾಗಿದೆ ಕೆಪಿಸಿ ಅಧ್ಯಕ್ಷ ಅಂತ ಡಿಕೆ ಶಿವಕುಮಾರ್ ನಮ್ಮ ಜೊತೆಗಿದ್ದಾರೆ ಸರ್ ಮೊದಲನೆಯದಾಗಿ ಎಲ್ಲಾ ಹೋರಾಟಗಳ ಒಂದು ಹಂತಕ್ಕೆ ಮುಗಿಸಿ ಈಗ ಅಹೋರಾತ್ರಿ ಧರಣಿಗೆ ಬಂದು ಕೂಳ್ತಿದ್ದೀರಿ ಇಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತಾ ಸರ್ ನೋಡಿ ಕಣ್ಣು ದೇಲಿ ಕಣ್ಣು ತೆಗಿಬೇಕು ಯಡಿಯೂರಪ್ಪನವರು ನ್ಯಾಯ ಕೊಡ್ತಾರೆ ಅಂತ ಪಾಪ ಅಪ್ಪ ಹುಡುಗ ಪ್ರಾಣ ಬಿಟ್ಟಿದ್ದಾನೆ ಮುಖ್ಯಮಂತ್ರಿ ನ್ಯಾಯ ಕೊಡ್ತಾರೆ ಅಂತ ಪ್ರಾಣ ಬಿಟ್ಟಿದ್ದಾರೆ ಅವರಿಬ್ಬರು ನ್ಯಾಯ ಕೊಡಲಿಲ್ಲ ನಾವು ನ್ಯಾಯ ಕೊಡಬೇಕಲ್ಲ ಹೋಗಿ ಆ ಹೆಣ್ಣುಮಕ್ಕಳಿಗೆ ಹೇಳ್ಬಿಟ್ಟು ಬಂದಿದೀವಿ ನ್ಯಾಯ ಕೊಡ್ಸಿವಿ ಅಂತ ಆ ತಮ್ಮನ ಮೇಲೆ ಒತ್ತಡ ಮಾಡ್ತಾ ಇದ್ದಾರೆ ಆಫೀಸರ್ ಮೇಲೆ ನಮಗೆಲ್ಲ ಗೊತ್ತಿದೆ ಯಾವ ಆಫೀಸರ್ ಒತ್ತಡ ಹಾಕ್ತಾ ಇದ್ದಾರೆ ಯಾವ ಲೀಡರ್ ಹಾಕ್ತಾ ಇದ್ದಾರೆ ಗೊತ್ತಿದೆ ಈಗ ನಾವು ಅವರಿಗೆ ಕರಪ್ಷನ್ ಕೇಸ್ ಮೇಲೆ ಕೇಸ್ ರಿಜಿಸ್ಟರ್ ಆಗಬೇಕು ಬಂಧನ ಆಗಬೇಕು ನಾರ್ಮಲ್ ಕೇಸ್ ಅಲ್ಲಿ ಏನು ಮಾಡ್ತಾರೆ ಅದನ್ನ ಮಾಡಿ ನೀವು ಮುಖ್ಯಮಂತ್ರಿಗಳಿಗೆ ಮರ್ಯಾದೆ ಹೋಗ್ತಾ ಇದೆ ಡಿಜಿ ನಾನು ಸೂಡು ಏನು ಡಿಜಿ ಇದ್ದಾರೆ ಅವರು ಈಗ ಸರ್ಕಾರ ಹೇಳ್ದಂಗೆ ಕುಣ್ಕೊಂಡು ಕೂತವ್ರೆ ನಿಮಗಿರೋಂಥ ಒಂದು ಸಂವಿಧಾನ ಹಕ್ಕು ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಂಥ ಹಕ್ಕನ್ನ ನೀವು ಕೂಡ ನಿಮ್ಮ ಡಿಪಾರ್ಟ್ಮೆಂಟ್ಗೆ ನಿಮ್ಮ ಕಾಕಿ ಬಟ್ಟೆಗೆ ಅವಮಾನ ಮಾಡ್ತಾ ಇದ್ದೀರಿ ಫಸ್ಟ್ ಅವನ್ನ ಬಂಧಿಸಿ ನೀವು ಆ ಕಂಪ್ಲೇಂಟ್ ಅಲ್ಲಿ ಕ್ಲೀನ್ ಆಗಿ ಡ್ರಾಫ್ಟ್ ಮಾಡಿ ಕೊಟ್ಟಿದ್ದಾರೆ ಕರಪ್ಷನ್ ಇಂದ ಅಂತ ಯಾಕೆ ನೀವು ಕರಪ್ಷನ್ ಶಿಕ್ಷೆ ಹಾಕ್ಲಿಲ್ಲ ಸೂದ್ ಅವರೇ ನಿಮ್ಮೆಲ್ಲೂ ನಾವು ಹೋರಾಟ ಪ್ರಾರಂಭ ಮಾಡಬೇಕಾಗ್ತದೆ ಸರ್ ಖಂಡಿತ ನೀವು ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳ ವಿರುದ್ಧ ಕಾನೂನು ಪ್ರಕಾರ ಪೊಲೀಸರು ಈಗ ಮಾಡಬೇಕು ಅಂತಿದ್ದೀರಿ ಆದ್ರೆ ಒಂದು ಕಾಲದ ನಿಮ್ಮ ಹಳೆಯ ಸ್ನೇಹಿತರು ಇವರು ಓಲ್ಡ್ ಫ್ರೆಂಡ್ ಮಿಸ್ಟರ್ ರಮೇಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ ಇಡೀ ಬೆಳವಣಿಗೆಯ ಹಿಂದೆ ಡಿಕೆ ಶಿವಕುಮಾರ್ ಇದ್ದಾರೆ ಬಹಳ ಸಂತೋಷ ನನ್ನ ನೆನೆಸ್ಕೋತಾ ಇದ್ದಾರೆ ಆಗಾಗ ನನ್ನ ನೆನೆಸ್ಕೋತಾ ಇರಲಿ ನೆನೆಸ್ಕೊಂಡು ಪಾಪ ಎಲ್ಲ ಸ್ವಲ್ಪ ಪವರ್ ತಗೊಳ್ಳಿ ಡಿಕೆ ಶಿವಕುಮಾರ್ ಅನ್ನ ಮಹಾನಾಯಕ ನನ್ನ ಸಿಡಿ ಹಿಂದೆ ಇದ್ರು ಅದೇ ಮಹಾನಾಯಕ ಈಗ ಈಶ್ವರಪ್ಪನವರ ಬೆಳವಣಿಗೆಯ ಹಿಂದೆ ಇದ್ದಾರೆ ಈಶ್ವರಪ್ಪ ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ ಈಗ ಅಸೆಂಬ್ಲಿಲಿ ನಮ್ಮ ಎಂಎಲ್ಎಗಳೆಲ್ಲ ಕರೀತಾ ಇದ್ರು ಇದು ಲಂಚ ಮಂಚ ಸರ್ಕಾರ ಅಂತ ಇದು ಸಾಬೀತಾಗಿದೆ ಅದರ ಸಿಬಿಐ ಕೊಡಬೇಕು ಈಶ್ವರಪ್ಪನವರ ಪ್ರಕರಣ ಇರಬಹುದು ನನ್ನ ಸಿಡಿ ಪ್ರಕರಣ ಇರಬಹುದು ಎರಡರೂ ಸಿಬಿಐ ಕೊಡ್ಲಿ ಅಂತ ಹೇಳಿದ್ರು ಫಸ್ಟ್ ಅವ್ರಿಗೆ ಅಭಿನಂದಿಸ್ತೀನಿ ಅದನ್ನ ಕ್ಯಾಬಿನೆಟ್ ಅಲ್ಲಿ ಇಟ್ಬಿಟ್ಟು ಫಸ್ಟ್ ಅದನ್ನ ಮಾಡಿಸ್ಲಿ ಸರ್ ಈಗ ಆರೋಪ ಪ್ರತ್ಯಾರೋಪ ಬೇರೆ ಸರ್ ಅಂತಿಮವಾಗಿ ಸೋಮವಾರ ದಾಖಲೆ ಬಿಡುಗಡೆ ಆಗುತ್ತೆ ಅಂತ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಮೊದಲು ಲೇಟ್ ಮಾಡೋದು ಬೇಡ ಸೋಮವಾರ ಯಾಕೆ ನಾಳೆನ ಇವತ್ತೇ ಮಾಡ್ಲಿ ಇವತ್ತೇ ಮಾಡ್ಲಿ ಯಾರು ಅವ್ರು ನಿಲ್ಸ್ಕೊಂಡಿರೋರು ಯಾರು ಸೋಮವಾರ ಗಂಟೆ ಟೈಮ್ ಹಾಕ್ಬೇಕ್ರಿ ಇವತ್ತೇ ಮಾಡ್ಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅದೇನ್ ಅನುಬಂಧ ಸರ್ ಅದ್ ಏನೇ ವಿಚಾರಕ್ಕೆ ಹೋದ್ರೂ ಸುತ್ತು ಬೆಳೆಸಿ ನಿಮ್ಮ ಹತ್ರನೇ ಬರ್ತಾರೆ ನಿಮ್ಮ ಹೆಸರು ಹೇಳ್ತಾರೆ ಮಹಾನಾಯಕ ಅಂತಾರೆ ನನ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ ಕೆಲವರಿಗೆ ತಾಕತ್ ಬರುದಿಲ್ಲ ರೀ ನಿದ್ರೆ ಬರುದಿಲ್ಲ ನನ್ನ ನೆನೆಸ್ಕೊತಾ ಇರ್ಬೇಕು ನೆನೆಸ್ಕೊಳ್ಳಿ ಬಿಡಿ ಇದು ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರ ಮಾತು ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾರೆ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರಿಗೆ ಆ ರೀತಿ ನೆನೆಸ್ಕೊಳ್ಳದೆ ಇದ್ರೆ ಕೆಲವರಿಗೆ ತಾಕತ್ ಬರಲ್ಲ ಅನ್ನುವಂಥದ್ದು ಕೆಪಿಸಿಸಿ ಅಧ್ಯಕ್ಷರ ಮಾತು ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಸುಕೇಶ್ ಪಬ್ಲಿಕ್ ಟಿವಿ ಬೆಂಗಳೂರು